ಮದುವೆಯಾಗಿ ಹೊಸೂರು ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಅವರು ಸುಮಾರು 10 ದಿನಗಳ ಕೆಳಗಡೆ ತಮ್ಮ ತಂದೆ ಮನೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ತಂದೆ ಮನೆಗೆ ಬಂದುಬಿಟ್ಟು ಈ ಕೊಲೆಯಾದಂಥ 21ನೇ ತಾರೀಕು ಬೆಳಗ್ಗಿನ ದಿವಸ ಇವರು ಮತ್ತು ಇವರ ಕುಟುಂಬದವರು ಸೇರಿಕೊಂಡು ಗೋಪಾಲ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಊರು ಮಧ್ಯೆ ಇರತಕ್ಕಂಥ ಜಗಲಿ ಕಟ್ಟೆ ಮೇಲೆ ಮೃತ ದುರ್ದೈವಿ ಗೋಪಾಲ್ ಕೂತಿರ್ತಾನೆ. ಅಲ್ಲೇ ಬಂದು ಹಲ್ಲೆ ಮಾಡ್ತಾರೆ. ಮೊದಲು ಈ ಮಹಿಳೆನೇ ಹಲ್ಲೆ ಮಾಡ್ತಾಳೆ, ಚಪ್ಪಲಿ ಏಟು ಕೊಟ್ಬಿಟ್ಟು. ತದನಂತರ ಇವರ ಸಹೋದರ ಶಂಕರ್ ಅವನು ತನ್ನ ಹತ್ರ ಇರ್ತಕ್ಕಂಥ ಕೊಡ್ಲಿಯ ಕಾವಿನಿಂದ ಅವನ ತಲೆಗೆ ಬಲವಾದ ಏಟನ್ನು ಕೊಡ್ತಾನೆ. ಗೋಪಾಲ್ ಅಲ್ಲೇ ಕುಸಿದು ಬೀಳ್ತಾನೆ. ತದನಂತರ ಎಲ್ಲರೂ ಸೇರಿಕೊಂಡು ಶಂಕರ್, ಸುಮಿತ್ರಾಳ ತಂದೆ ಆದಂಥ ಮಲ್ಲಿಕಾರ್ಜುನ್ ಮತ್ತು ಸುಮಿತ್ರಾಳ ಗಂಡನಾದಂಥ ಪರಪ್ಪ ಇಲ್ಲೆಲ್ಲರೂ ಸೇರಿಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ತದನಂತರ ಅವನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ. ಅಲ್ಲಿಂದ ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ KMC ಹುಬ್ಬಳ್ಳಿಗೆ ಸಾಗಿಸ್ಬೇಕಾದ್ರೆ ಮರಣ ಅಂತಾರೆ.